ಎಲ್ರಿಗೂ ನಮಸ್ತೆ. ರಕ್ಷಿ ಕುಕ್ಕಿಂಗ್ ಕಾರ್ನರ್ಗೆ ಸ್ವಾಗತ. ನಾನಿವತ್ತು ಹಿಟ್ಕಿದ ಬೇಳೆ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಬೇಗ ಮಾಡ್ಕೊಬೋದು, ಮುದ್ದೆ ಜೊತೆ ಅನ್ನದ ಜೊತೆ ಇಲ್ಲ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು 3 ಸ್ಪೂನ್ ಎಣ್ಣೆ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೀವು ಕರಿಬೇವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಂತರ ಒಂದು ಹಚ್ಕೊಂಡಿರೋಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ. ಮತ್ತು ಇಕ್ಕಿದ ಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು. ಫಸ್ಟು ತೊಳ್ಕೊಂಡು ಈರುಳ್ಳಿ ಫ್ರೈ ಆದ ನಂತರ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇಕ್ಕಿದ ಕಾಳನ್ನ ನೋಡಿ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಒಂದು 2-3 ಸರಿ ಹಾಗೆ ತಿರುಗಿಸ್ತಾ ಇರಿ ಅವಾಗವಾಗ ಒಂದೊಂದು ಸರಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ರುಬ್ಬೋದಿಕ್ಕೆ ನೋಡೋಣ ಏನೇನು ಅಂತ. ಕಾಯಿ ಹಾಕ್ಕೊತಾ ಇದ್ದೀನಿ, ಅರ್ಧ ಚುಪ್ಪಲ್ಲಿ ಅರ್ಧ ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಕಾಯಿನ ನೀವು ತುರಿದಿರೋದು ಹಾಕ್ಕೊಬೋದು, ನಾನು ಹಚ್ಕೊಂಡು ನಂತರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಒಂದು ಚಿಕ್ಕ ಟೊಮೊಟೊ ಹಾಕ್ತಾಯಿದ್ದೀನಿ. ದಪ್ಪದಾದರೆ ಒಂದು ಅರ್ಧ ಟೊಮೊಟೊ ಹಾಕಿ. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ, ಒಂದು 7 ಹೆಸಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಗಸಗಸೆ ಸ್ವಲ್ಪ, ಮತ್ತು ಕಡಲೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಜೀರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ, ಮತ್ತು ಚಕ್ಕೆ ಸ್ವಲ್ಪ, ಲವಂಗ 2. ಚಕ್ಕೆ ಲವಂಗನ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇದು ಹುರ್ಕೊಂಡಿರೋದು ನೋಡೋಣ. ಫ್ರೈ ಆಗಿದೆ ಕಾಳು ನೋಡಿ. ಒಂದು 5 ನಿಮಿಷನಾದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರ್ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು ಖಾರದ ಪುಡಿ 1¼ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಎಲ್ಲ ಮಿಕ್ಸ್ ಮಾಡ್ಕೋಬೇಕೀಗ. ಮತ್ತು ನೀರು ಹಾಕ್ತಾಯಿದ್ದೀನಿ, ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಾರಿ. ಮಿಕ್ಸ್ ಆಗಿದೆ ಇದು. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲುಪ್ಪು. ಮತ್ತು ನೀರು ನೋಡ್ಕೊಂಡು ಹಾಕೋಬೇಕು ಎಷ್ಟು ಬೇಕು ಅಂತ. ಕಾಳು ಬೇಯಬೇಕಲ್ಲ, ಹಾಗಾಗಿ ನೋಡ್ಕೊಂಡು ನೀರು ಹಾಕೋಬೇಕು. ಕುಕ್ಕರಲ್ಲೇನು ಕೂಗಿಸ್ತಿಲ್ಲ ನಾನು, ಕುಕ್ಕರಲ್ಲಿ ಕೂಗಿಸ್ಬಿಟ್ಟೆ ಜಾಸ್ತಿ ಮೆತ್ತಗಾಗ್ಬಿಡುತ್ತೆ ಕಾಳು, ಹಾಗಾಗಿ ಹಾಗೆ ಬೇಯಿಸ್ತಾ ಇದ್ದೀನಿ ನೋಡಿ. ಕುದಿಯಲಿಕ್ಕೆ ಇಡಬೇಕು ಕಾಳನ್ನ, ಮತ್ತು ಮಧ್ಯ ಮಧ್ಯದಲ್ಲಿ ಒಂದೊಂದು ಸರಿ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಸಿಯಾಗಿ ಮಾಡ್ಕೊಬೋದು, ಬೇಗನೂ ಆಗುತ್ತೆ ಸಾಂಬಾರು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರೋದು 4 ಜನಕ್ಕಾಗುತ್ತೆ ಇದು ಸಾಂಬಾರು, 4-5 ಜನಕ್ಕಾಗುತ್ತೆ ಇದು. ನೀವು ಸೇಮ್ ಮೆಥಡಲ್ಲೇ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಳಿ ಜಾಸ್ತಿ ಜನಕ್ಕೆ ಮಾಡೋದಾದರೆ ನೋಡಿ. ಇದು 1-5-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕಾಳು ಬೆಂದಿರೋದು ಗೊತ್ತಾಗುತ್ತೆ, ನೋಡ್ಕೊಳ್ಳಿ ಒಂದ್ಸರಿ ಕಾಳು ಪ್ರೆಸ್ ಮಾಡಿದ್ರೆ ಬೆಂದಿದೆ ಅಂತ ನೋಡಿ. ಇದು ಬೆಂದಿದೆ, ರೆಡಿಯಾಗಿದೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಮುದ್ದೆ ಜೊತೆ, ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆಲ್ಲ ನೀವು ಮಾಡ್ಕೊಬೋದು ಈ ರೆಸಿಪಿನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.